ಛೇ, ಈ ರೀತಿ ಆಗಬಾರ್ದಾಗಿತ್ತು. ಪಾಪ ವಿಜಯಲಕ್ಷ್ಮಿ ಅವರ ಸ್ಥಿತಿಯೇ ಸರಿಯಿಲ್ಲ ಅನಿಸುತ್ತೆ. ಒಂದಲ್ಲ ಒಂದು ಕಷ್ಟಗಳನ್ನು ವಿಜಯಲಕ್ಷ್ಮಿ ಅವರು ಅನುಭವಿಸ್ತಿದ್ದಾರೆ. ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನೆಲ್ಲ ಅರಿದು ಬಿಡ್ತಿದ್ರು. ಮೊದಲು ನನ್ನ ಅಕ್ಕ ಉಷಾಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ಗೆ ಹಣ ಕೊಡಿ ಅಂತ ವಿಡಿಯೋ ಮಾಡಿದ್ರು. ನಂತರ ನನಗೆ ಹುಷಾರಿಲ್ಲ, ನನಗೆ ಕೊರೋನಾ ಬಂದಿದೆ ಅಂತ ವಿಡಿಯೋ ಮಾಡಿದ್ರು, ದುಡ್ಡನ್ನು ಕೇಳಿದ್ರು. ನಂತರ ನನಗೆ ಬಾಡಿಗೆ ಮನೇಲಿ ಇದ್ದೀನಿ, ಈಗ ಈ ಮನೆ ಸರಿ ಇಲ್ಲ, ನಾನು ಬೆಂಗಳೂರಿಗೆ ಬರಬೇಕು, ಅಲ್ಲಿ ಯಾರಾದರೂ ಬಾಡಿಗೆ ಮನೆಯನ್ನು ಕೊಡಿಸಿ ಅಂತ ಬೇರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿದ್ರು. ಒಂದರ ನಂತರ ಒಂದು ಕಷ್ಟವನ್ನು ಅನುಭವಿಸ್ತಾನೆ ಇದ್ದಾರೆ ನಟಿ ವಿಜಯಲಕ್ಷ್ಮಿ. ಇವರ ಕೈಯಲ್ಲಿ ದುಡ್ಡು ಕೂಡ ಇಲ್ಲ, ಚಿಕಿತ್ಸೆಗಾಗಿ ಭಾಳಷ್ಟು ಕಷ್ಟಪಟ್ಟರು. ಅಕ್ಕ ಮತ್ತು ತಾಯಿ ಇಬ್ಬರು ಕೂಡ ಆರೋಗ್ಯವಾಗಿರಲಿಲ್ಲ. ಆದರೆ ಈಗ ಒಂದು ನೋವಿನ ಸಂಗತಿ ಎದುರಾಗಿದೆ, ಭಾಳಷ್ಟು ಕುಗ್ಗಿ ಹೋಗಿದ್ದರೆ ವಿಜಯಲಕ್ಷ್ಮಿ, ಸಾಂತ್ವನ ಹೇಳಲು ಯಾರು ಕೂಡ ಇಲ್ಲ. ನಮ್ಮ ತಾಯಿಯ ಆರೋಗ್ಯ ಸರಿ ಇಲ್ಲ, ಅಕ್ಕನ ಆರೋಗ್ಯ ಸರಿ ಇಲ್ಲ, ಯಾರಾದರೂ ಹೆಲ್ಪನ್ನು ಮಾಡಿ ಅಂತ ಅಂಗಲಾಚಿ ಬೇಡುತ್ತಿದ್ರು ವಿಜಯಲಕ್ಷ್ಮಿ. ಇದಕ್ಕೆ 75 ವರ್ಷದ ವಿಜಯಲಕ್ಷ್ಮಿ ಅವರ ತಾಯಿ ಕೊನೆ ಉಸಿರೆಳೆದಿದ್ದಾರೆ. ಇವರ ಹೆಸರು ವಿಜಯ ಸುಂದರಂ ಅಂತ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು, ಚಿಕಿತ್ಸೆಗೆ ಸ್ಪಂದಿಸದೆ ವಿಜಯಲಕ್ಷ್ಮಿ ಅವರ ತಾಯಿ ಕೊನೆ ಉಸಿರೆಳೆದಿದ್ದಾರೆ. ಇದು ನೋವಿನ ಸಂಗತಿ. ಇವರ ಅಭಿಮಾನಿಗಳೆಲ್ಲ ತುಂಬಾ ಬೇಸರವನ್ನು ಮಾಡಿಕೊಂಡಿದ್ದಾರೆ, ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ ವಿಜಯಲಕ್ಷ್ಮಿ. ನೋವನ್ನು ತಡೆದುಕೊಳ್ಳುವ ಶಕ್ತಿಯ ದೇವರು ನೀಡಬೇಕು. ಇಷ್ಟು ವರ್ಷಗಳ ಕಾಲ ತಾಯಿ ಮತ್ತು ಅಕ್ಕನಿಗೋಸ್ಕರನೇ ವಿಜಯಲಕ್ಷ್ಮಿ ಬದುಕಿರೋದು, ಈಗ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದಾರೆ. ಈಗ ಕೇವಲ ಅಕ್ಕ ಮಾತ್ರ ಇರೋದು, ಅಕ್ಕನಿಗೂ ಕೂಡ ಆರೋಗ್ಯ ಸರಿ ಇಲ್ಲ.